ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ಬಿಲಿ ಟೇಸ್ಟ್ ಲೈಫ್ಗೆ ಸ್ವಾಗತ. ನಮಗೆ ಅರ್ಜೆಂಟಾಗಿ ಸಾಂಬಾರು ಮಾಡೋಕ್ಕೆ ತುಂಬ ಸಮಯ ಇಡುತ್ತೆ ಅಂತಂದರೆ ಈ ರೀತಿಯಾಗಿ ನಾವು ಒಂದು 5 ನಿಮಿಷದಲ್ಲಿ ನಾವು ಹುಣಸೆ ರಸನ ಮಾಡ್ಕೊಂಡು ತಿಂದರೆ ಅನ್ನ ಜೊತೆಗೆ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾದ ಪದಾರ್ಥ ನೋಡೋದಾದರೆ, ನಾವು 1 ಟೀಸ್ಪೂನಷ್ಟಿಲ್ಲಿ ಧನಿಯಾ ಪುಡಿನ ತೆಗೆದುಕೊಂಡಿದ್ದೀವಿ. ನಂತರ ನಾವಿಲ್ಲಿ ಕರಿಬೇವಿನ ಎಲೆಯನ್ನು ತಗೊಂಡಿದ್ದೀವಿ, 1 ಚಟಿಕೆಯಷ್ಟು ಅರಿಶಿಣ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು. ನಂತರ 1 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ 1 ಸಾಸಿವೆನ ಇಲ್ಲಿ ಒಂದು ಸ್ವಲ್ಪ ಸಾಸಿವೆ ತಗೊಂಡಿದ್ದೀವಿ. ನಂತರ ಖಾರದ ಪುಡಿ ಅಥವಾ ಚಿಲ್ಲಿ ಪುಡಿ. ನಂತರ ಕುಕ್ಕಿಂಗ್ ಆಯಿಲು. ಇದಕ್ಕೆ ಬೇಕಾದಂಥ ಇನ್ನೊಂದು ಐಟಮು ಅಂತಂದರೆ ಹುಣಸೆಹುಳಿ. ಹುಣಸೆಹುಳಿನ ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀವಿ. ಇವಾಗ ಈ ಒಂದು ಹುಣಸೆ ರಸನ ನಾವು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಇವಾಗ ನಾವು ಸ್ಟವ್ ಹಚ್ಚಿ ಇವಾಗ ನಾವು ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ. ಪಾತ್ರೆ ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ನಂತರ ಕರಿಬೇವಿನ ಎಲೆ. ನಂತರ ಈರುಳ್ಳಿನ ಕೂಡ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ಅವೆಷ್ಟು ಐಟಮ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಕರಿಬೇಕು. ಈ ಒಂದು ಕರಿಬೇವಿನ ಎಲೆ ಏನಾಗುತ್ತೆ, ಎಣ್ಣೆಯಲ್ಲಿ ಕರಿದು ಗಟ್ಟಿಯಾಗುತ್ತೆ ಮತ್ತು ಅದರ ಒಂದು ರಸ ಎಣ್ಣೆಗೆ ಇಳಿಯುತ್ತೆ. ಈರುಳ್ಳಿನೂ ಕೂಡ, ಈರುಳ್ಳಿಯ ಒಂದು ರಸನೂ ಕೂಡ ಎಣ್ಣೆಗೆ ಇಳಿಯುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇವಾಗ ನಾವು ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿಣನ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ, ಆ ಒಂದು ಅರಿಶಿಣನ ಹಾಕ್ಕೊಂಡು ಸ್ವಲ್ಪ ಕಾಲ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಬೆಂದಿದೆ. ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ತೆಗೆದಿಟ್ಕೊಂಡಿದ್ವಲ್ಲ, ಸ್ವಲ್ಪ ಮಾತ್ರ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನೇನು ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ, ಲೈಟಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾವು ಹುಣಸೆ ಹುಳಿನ ನೆನೆಯಕ್ಕೆ ಇಟ್ಟಿದ್ವಲ್ಲ, ಅದನ್ನು ಚೆನ್ನಾಗಿ ನಾವು ಕದ್ರಿ ಆ ಒಂದು ರಸನ ಇದರೊಳಗೆ 2 ಬಾರಿ ಹಾಕ್ಕೋಬೇಕು. ನಾವು 2 ಬಾರಿ ಅದರೊಳಗೆ ಹುಣಸೆ ಹುಳಿ ರಸನ ಇದರೊಳಗೆ ಹಾಕ್ಕೊಳ್ತೀವಿ. ಇವಾಗ ನೋಡಿ, ಹುಳಿ ಈ ಒಂದು ಹುಣಸೆ ಹುಳಿ ರಸನ ಹಾಕ್ಕೊಂಡಿದ್ವಿ. ಇದು ಸ್ವಲ್ಪ ನೀರು ಬೇಕಂದರೆ ನಾವು ಹಾಕೋಬೋದು, ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಕಿಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಸಾಕು. ಸೇಮ್ ಯಾವ ರೀತಿ ಇರುತ್ತೆ ಅಂದರೆ ರಸಮ್ ಥರ ಇರುತ್ತೆ. ರಸಮ್ಗಿಂತ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ನಮ್ಗೆ ಅರ್ಜೆಂಟ್ ಟೈಮಲ್ಲಿ ಬೇಕು ಅಂದರೆ ಈ ಒಂದು ರೆಸಿಪಿನ ರೆಡಿ ಮಾಡಿಕೊಂಡು ಅನ್ನ ಜೊತೆ ತಿನ್ಬೋದು. ಸೈಡ್ಸಿಗೆ ಬೇಕು ಅಂದರೆ ಬಜ್ಜಿನೂ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಕುದೀತಾ ಇದೆ. ಇದು ಕುದಿದ ನಂತರ ಇದು ಬೆಂದ್ಬಿಡುತ್ತೆ, ಸಾಂಬಾರು ಕೂಡ ಅಥವಾ ಈ ಒಂದು ಹುಳಿ ರಸ, ಈ ಒಂದು ಹುಣಸೆ ಹುಳಿ ರೆಡಿಯಾಗುತ್ತೆ. ಇದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ವಲ್ಲ, ಹಸಿದು ಅದನ್ನೇನು ಬೇಯಿಸ್ಕೊಡೋದು ಬೇಡ. ಇದ್ರ ಮೇಲೆ ಹಾಕಿ ಸ್ವಲ್ಪ ಲೈಟಾಗಿ ಈ ರೀತಿ ಕದರಿದ್ರೆ ಸಾಕಾಗುತ್ತೆ, ಈ ಒಂದು ಹುಣಸೆ ರಸ ರೆಡಿಯಾಗುತ್ತೆ. ಇದನ್ನು ಅನ್ನದ ಜೊತೆಗೆ ಆರಾಮಾಗಿ ಟೇಸ್ಟ್ನ ನೋಡ್ಬೋದು. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.